हेलो सूपर मॉम्स वेलकम बैक टू अवर चैनल इवत्तु तेलंगाना राष्ट्रद वनपर्तियल्लिरुव वेंकटेश्वर स्वामी टेंपल गे होगिद्वि अल्ली एन माडिद्वि अल्ली एन स्पेशल अन्नोदन्न नानु ई वीडियोदल्लि निमगे तोरिस्ता इदीनि वनपर्तियल्लि नावु नम्म रिलेशन्स दु ओंदु फंक्षन इत्तु अदक्कंत होगिद्वि फंक्षन एल्ल आद्मेले नेक्स्ट डे ऊरिगे बरोण अंत रेडी आद्रे नीरज अक्क अवरु हेळिद्रु इल्ल इल्लि गुडि चेन्नागिदे होगि बरोण बा इष्टु दूर बंदिदीया अंतंद्रु ಸರಿ ಬಿಡು ಬೆಳಗ್ಗೆ ಅಲ್ಲ ಹೋಗ ಬರೋಣ ಅಂತ ನಾವು ಅರ್ಲಿ ಮಾರ್ನಿಂಗ್ ಗುಡಿಗೆ ಬಂದ್ವಿ ನಿಜವಾಗ್ಲೂ ಬಂದದಕ್ಕೂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅದು ಹೇಗಾಯ್ತು ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಇದೆ ನೋಡಿ ಎಂಟ್ರೆನ್ಸ್ ಈ ಗುಡಿದು ಇದು 2 ಎಕರೆಯಷ್ಟು ವಿಸ್ತಾರ ಇದೆ ಅಂತ ಗುಡಿ ಮುಂದೆ ಎಲ್ಲ ಈ ತರ ಗಿಡಗಳನ್ನೆಲ್ಲ ಹಾಕೋದಿಕ್ಕೆ ನೋಡಿ ಮಣ್ಣೆಲ್ಲ ಹಾಕಿ ಹೊಸದಾಗಿ ಕಟ್ಟಿದಾರ ಅಂತ ಒಳಗಡೆನೂ ತುಂಬಾ ಗಿಡಗಳನ್ನು ಹಾಕಿದ್ದಾರೆ ಮತ್ತೆ ಇಲ್ಲಿ ಮದುವೆಗಳೆಲ್ಲ ಆಗುತ್ತಂತೆ ಈ ಕಡೆ ಸೈಡ್ ಅಲ್ಲೆಲ್ಲ ಕಲ್ಯಾಣ ಮಂಟಪನು ರೆಡಿ ಮಾಡಿದ್ದಾರೆ ಒಳಗಡೆ ರೂಮ್ಸ್ ಇದಾವೆ ಮತ್ತೆ ಇಲ್ಲಿ ಕಂಬಗಳದನು ಬಹಳ ಸ್ಪೆಷಲ್ ಇದೆ ಅಂತ ಹೇಳಿದ್ರು ಅದಕ್ಕಾಗಿ ಹೇಗು ಬಂದಿದೀವಲ್ಲ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಒಂದು ಲಾಗ್ ಮಾಡ್ತಾ ಇದೀನಿ ನಾನು ಇಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಹೋಗಬೇಕು ಅಂತ ಬರ್ದಿದ್ದಾರೆ ಇಲ್ಲಿ ನೋಡಿ ಇದೇ ಫಸ್ಟ್ ಎಂಟ್ರೆನ್ಸ್ ಇರೋದು ಅದು ಫಸ್ಟ್ ಗೆ ಬರಬೇಕಾದ್ರೆ ಗೇಟ್ ಹತ್ರ ಮೇನ್ ಎಂಟ್ರೆನ್ಸ್ ಇದೆ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಬಾಗಿಲು ಇದೆ ಅದರ ಅಪೋಸಿಟೆ ಒಂದು ಗಡಸ್ತಂಭ ಇಟ್ಟಿದ್ದಾರೆ ಇದು 1975 ರಲ್ಲಿ ಇದನ್ನ ಶಂಕು ಸ್ಥಾಪನೆ ಮಾಡಿದರಂತೆ ಇದು ಕಟ್ಟಡ ದೇವರ ಪ್ರತಿಷ್ಠಾಪನೆ ಮಾಡಿದ್ದು 1977 ರಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿದರಂತೆ ಅಲ್ಲಿ ಅರ್ಚಕರೆಲ್ಲ ಇದರ ಬಗ್ಗೆ ನಮಗೆ ಡೀಟೇಲ್ಸ್ ಹೇಳಿದ್ರು ಇದರ ಒಳಗೆ ನಿರ ಸ್ತಂಭಗಳು ಮಾತ್ರ ಇಲ್ಲೇ ಹತ್ತಿರದಲ್ಲಿ ಇರೋ ಶ್ರೀರಂಗಾಪುರ ಅಂತ ಒಂದು ದೇವಸ್ಥಾನ ಇದೆ ಅಂತೆ ಅಲ್ಲಿಂದ ತರಿಸಿದ್ದಾರೆ ಅಂತ ಹೇಳಿದ್ರು ಅದೆಲ್ಲ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇದು ನೋಡಿ ಇದು ಹಿಂದಗಡೆಯಿಂದ ಗೋಪುರನೂ ಇದೆ ಇದು ರಾಮನ ಒಂದು ದೇವಾಲಯನೂ ಇದೆ ಮತ್ತೆ ಇಲ್ಲಿ ವರಹ ಅವತಾರ ಬಲರಾಮ ಅವತಾರ ಕೃಷ್ಣ ಅವತಾರ ವಾಮನ ಅವತಾರ ಎಲ್ಲಾನು ಇಲ್ಲಿ ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದಾರೆ ಅವೆಲ್ಲ ತೋರಿಸೋದಕ್ಕೆ ಆಗಿಲ್ಲ ನನಗೆ ಯಾಕಂದ್ರೆ ಒಳಗಡೆ ಕ್ಯಾಮೆರಾ ಅಲೋ ಇರಲಿಲ್ಲ ಇಲ್ಲಿ ಮೇನ್ ಇಲ್ಲಿವರೆಗೆ ಮಾತ್ರ ನಾವು ಫೋನ್ ಅಲೋ ಕೊಟ್ಟಿದ್ರು ಅದಕ್ಕಾಗಿ ನಾನು ಇಲ್ಲ ತನ್ನ ಮಾತ್ರ ಶೂಟ್ ಮಾಡಿದಿನಿ ನನ್ನ ಕಂಬ ಅಂತ ಹೇಳಿದ್ನಲ್ಲ ಅವು ಇವೇ ಕಂಬಗಳು ನೋಡಿ ಇದು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಇದು ಒಂದೇ ಕಲ್ಲಿನಲ್ಲಿ ಏಕಶಿಲಾ ಕಂಬ ಅಂತಾರಲ್ಲ ಆ ತರದ್ದು ಒಂದೇ ಕಂಬದಲ್ಲಿ ಈ ತರ ಕೆತ್ತನೆ ಮಾಡಿದ್ದಾರೆ ನೋಡಿ ಮತ್ತೆ ಆ ಕಂಬದ ಒಳಗಡೆನೂ ಮತ್ತೆ 3-4 ಕಂಬಗಳನ್ನಾಗಿ ಕೆತ್ತಿದ್ದಾರೆ ನಿಜವಾಗಲೂ ಎಷ್ಟು ಗ್ರೇಟ್ ಅಲ್ಲ ಇದು ಕಟ್ಟಡ ಕಟ್ಟುವಾಗ ಇಲ್ಲಿ ಶ್ರೀರಂಗಾಪುರಂ ನಿಂದ ಈ 6 ಸ್ತಂಭಗಳನ್ನು ಮಾತ್ರ ಪುರಾತನದವಂತಿವು ತಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಅವರು ತಿಳಿಸಿದ್ರು ಇನ್ನ ಅದರ ಡೀಟೇಲ್ಸ್ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅವರು ಹೇಳಿದ್ದನ್ನ ನಾನು ನಿಮಗೆ ಹೇಳ್ತಾ ಇದೀನಿ ಅಷ್ಟೇ ಈ ತರ ಕಂಬಗಳದ್ದೇ ಒಂದು ಟೆಂಪಲ್ ಇದೆ ಅದು ಎಲ್ಲಂದ್ರೆ ಕರ್ನೂಲ್ ಡಿಸ್ಟ್ರಿಕ್ಟ್ ವೆಲ್ಲರ್ತಿ ಮಂಡಲಂ ರಾಮಳ್ಳಕೋಟ ಅನ್ನುವ ಗ್ರಾಮದಲ್ಲಿ ಅದು ಆ ವಿಡಿಯೋನು ನಾನು ಅದು ವೆಂಕಟರಮಣ ಗುಡಿನೇ ಆ ವಿಡಿಯೋನು ನಾನು ಮಾಡಿದೀನಿ ಲಾಗ್ ನೀವು ನನ್ನ ವಿಡಿಯೋದಲ್ಲಿ ನೋಡಬಹುದು ಅಲ್ಲಿ ಹಾಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದೇ ತರ ಇಲ್ಲಿನೂ ಇದಾವೆ ಇದು ನೋಡಿ ಕಡಸ್ತಂಭ ಬಹಳ ದೊಡ್ಡದಿದೆ ಕಡಸ್ತಂಭನು ಅದನ್ನೇ ದರ್ಶನ ಮಾಡ್ಕೊಂಡು ಇಲ್ಲಿ ಮಂಕೀಸ್ ಬಹಳ ಇದಾವೆ ಕೋತಿಗಳು ಎಕಡೆ ನೋಡಿದ್ರು ಕೋತಿನೇ ಬರ್ತಾ ಇದಾವೆ ಇಲ್ಲಿ ಒಳಗಡೆನೇ ಒಂದು ಬಾವಿ ಇದೆ ಅಂತ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಪ್ರಸಾದ ಕೊಟ್ಟ ಮೇಲೆ ಈ ಸೈಡೇ ಕೈ ತೊಳೆಯೋದಕ್ಕೆ ಕುಡಿಯೋದಕ್ಕೆ ನೀರು ಎಲ್ಲ ಅನುಕೂಲ ಇದೆ ಇಲ್ಲಿ ಮದುವೆಗಳೆಲ್ಲ ಆಗುತ್ತಲ್ಲ ಹಾಗಾಗಿ ತುಂಬಾ ಅನುಕೂಲ ಇದೆ ಅಂತ ಇಲ್ಲಿ ಈಗ ನೋಡಿ ಇದು ಹೇಳಿದ್ನಲ್ಲ ನಾನು ತುಳಸಿವನ ಅಂತ ಇದೆ ಅಲ್ಲ ಆ ಸೈಡೇ ತುಳಸಿವನ ಇರೋದು ಅಲ್ಲಿಂದ ಈ ಕಡೆ ದರ್ಶನ ಮಾಡ್ಕೊಂಡು ಒಂದು ರೌಂಡ್ ಹಾಕೋದಕ್ಕೂ ಪ್ರದಕ್ಷಿಣ ಹಾಕೋದಕ್ಕೂ ಮಾಡಿದ್ದಾರೆ ಇಲ್ಲಿ ಹಾಗಾಗಿ ನಾವು ಪ್ರದಕ್ಷಿಣ ಹಾಕೊಂಡು ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡಿದ್ವಿ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು ಮಾರ್ನಿಂಗ್ ಅಲ್ಲ ದೇವರಿಗೆ ಅಭಿಷೇಕ ನಡೆದಿತ್ತು ಇಲ್ಲಿ ನಿತ್ಯೋತ್ಸವ ಮತ್ತೆ ಏನೇನ್ ಸ್ಪೆಷಲ್ ಡೇಗಳೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಒಂದಿಲ್ಲ ಒಂದು ಏನೋ ಒಂದು ಪೂಜೆ ನಡೆತಾನೆ ಇರುತ್ತೆ ಅಂತ ಹೇಳಿದ್ರು ಅದೇನ ಹೇಳ್ತೀವಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಂತ ಕಲಿಯುಗ ದೈವ ವೆಂಕಟರಮಣ ಅಂದ್ರೆ ಕಲಿಯುಗ ದೈವ ಅಂತಾನೂ ಹೇಳ್ತೀವಿ ಆ ವೆಂಕಟರಮಣ ದೇವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದೀನಿ ನಾನು ನನಗಂತೂ ವೆಂಕಟರಮಣ ಅಂದ್ರೆ ತುಂಬಾ ಇಷ್ಟ ಇಲ್ಲೇ ತನ ಬಂದಿದ್ದಕ್ಕೂ ನನಗೆ ತುಂಬಾ ಚೆನ್ನಾಗಾಯಿತು ದರ್ಶನನೂ ಚೆನ್ನಾಗಾಯಿತು ಇನ್ನೇನು ಹೋಗಬೇಕು ಅನ್ನಷ್ಟರಲ್ಲಿ ಪೂಜೆ ಎಲ್ಲ ಮುಗಿತು ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ನಮಗೆ ಅವಾಗ ಮತ್ತೆ ಒಳಗಡೆ ಬಂದು ಮತ್ತೆ ಪ್ರಸಾದ ತಗೊಂಡು ಹೊರಗಡೆ ಹೋಗ್ತಾ ಇದೀವಿ ಅದು ನನ್ನ ಕೈಯಲ್ಲಿರೋ ಪ್ರಸಾದನ ಕೋತಿ ನೋಡಿಬಿಟ್ಟಿದೆ ಅದು ಬಿಡತಾನೆ ಇಲ್ಲ ಅವರು ಹೇಳಿದ್ರು ಅವಾಗ ಮತ್ತೆ ಅದಕ್ಕೆ ಸ್ವಲ್ಪ ಹಾಕಿ ನಾನು ಸ್ವಲ್ಪ ಸರಗಲ್ಲಿ ಮುಚ್ಚಿಕೊಂಡು ಇನ್ನ ಮನೆಗೆ ಬರ್ತಾ ಇದೀವಿ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು ನಿಮಗೂ ಚೆನ್ನಾಗಿ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ರಿಲೇಟಿವ್ಸ್ ಗೆ ಶೇರ್ ಮಾಡಿ
ನಾನು ಈ ತರ ಟೆಂಪಲ್ ಗೆ ಜಾಸ್ತಿ ಹೋಗ್ತಾ ಇರ್ತೀನಿ ಆ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಎಲ್ಲಾ ವಿಡಿಯೋಸ್ ನೋಡಬೇಕು ಅನ್ಕೊಂಡ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ವಿಡಿಯೋಸ್ ನೋಡಬಹುದು ಆಕ್ಚುಲಿ ಅವರು ಇವತ್ತು ಹೋಗೋದಕ್ಕೆ ಬೇಡ ಅಂತ ಇದ್ದರು ಇಲ್ಲಿನ ಸಾಕಷ್ಟು ಪ್ಲೇಸ್ ಗಳಿದೆ ಅಂತ ವನ್ಪರ್ತಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ವನ್ಪರ್ತಿನೋ ಅಂದ್ರೆ ಒಂದು ಹಿಸ್ಟರಿ ಇದೆ ಅದರದು ಅಂತ ಹೇಳ್ತಾ ಇದ್ದರು ಬಟ್ ನಾನು ಕುಶಲನ್ ಬಿಟ್ಟು ಬಂದಿದ್ನಲ್ಲ ಅದಕ್ಕಾಗಿ ಬೇಗ ಬರಬೇಕಾಯಿತು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಓಕೆ ಫ್ರೆಂಡ್ಸ್ ಬೈ।